ಕುಮಾರಸ್ವಾಮಿ ಅವರು ಕೂಡ ಯಾವುದೋ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ನೀವು ರೈತರ ಪಕ್ಷ ನಮ್ದು ಅಂತ ಹೇಳ್ತಾರೆ, ಹೇಗೆ ಸ್ವಾಮಿ ರೈತರ ಪಕ್ಷ ನಿಮ್ಮ ಈ ಕಾರ್ಯದಲ್ಲಿ ಇದ್ದಾಗ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಬಗ್ಗೆ ಯಾವುದೇ ಒಂದು ರೀತಿಯ ಒಂದೇ ಒಂದು ಕೆಲಸ ಮಾಡದೆ ಬಿಜೆಪಿಯ ಮೇಲೆ ಶಾಪ ತಟ್ತಾ ಇದ್ದಾರೆ ಸಾಮಾನ್ಯ ಜನ. ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಈ ದೇಶದಲ್ಲಿ. ನಾನು ಇದ್ದೀನಿ ರೈತರ ಪಕ್ಷ ನಮ್ದು ಅಂತ ಹೇಳ್ತಾರೆ, ಹೇಗೆ ಸ್ವಾಮಿ ರೈತರ ಪಕ್ಷ ನಿಮ್ಮ. ಸಾಮಾನ್ಯ ಜನರು ಯುವಕರು ಇವತ್ತು ನಿರುದ್ಯೋಗದಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಿಮ್ಮ ಪಕ್ಷದ ವತಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್, ಆರ್ಥಿಕ ವ್ಯವಸ್ಥೆ ಕುಸಿದೋಗಿದೆ ಒಂದೇ ಒಂದು ಸ್ಟೇಟ್ಮೆಂಟು, ದಿನನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳ ಬೆಲೆ ಯಾವ ಮಟ್ಟಕ್ಕೆ ಹೋಗಿದೆ, ಸಾಮಾನ್ಯ ಜನರು ಜೀವನ ಮಾಡಕ್ಕೆ ಸಾಧ್ಯನಾ? ಇಂಥ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರದ ವಿರುದ್ಧ ಒಂದೇ ಒಂದು ಹೋರಾಟ ನಿಮಗೆ ನಡೆಸೋಕ್ಕೂ ಆಗ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ಮೇಲೆ ನೀವು ಮಾತನಾಡ್ತಾ ಇದ್ದೀರಿ, ಬೇರೆ ಅಲ್ಪಸಂಖ್ಯಾತರ ಪರವಾಗಿ ನೀವು ಮಾತನಾಡ್ತಾ ಇದ್ದೀರಿ. ಅಧಿಕಾರದಲ್ಲಿ ಇದ್ದಾಗ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಬಗ್ಗೆ ಯಾವುದೇ ಒಂದು ರೀತಿಯ ಒಂದೇ ಒಂದು ಕೆಲಸ ಮಾಡದೆ ಇವತ್ತು ಅವರ ಪರವಾಗಿ ಬರೀ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿಸ್ಬಿಟ್ಟು ಅದ್ರ ಮುಖಾಂತರ ಬಿಜೆಪಿಗೆ ಏನೋ ಒಂದು ಲಾಭ ಆಗುತ್ತೆ ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಯಾವುದೋ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡೋದು ದಿನನಿತ್ಯ ಬೆಲೆದ ಏರಿಕೆ ಮೇಲೆ ಬಿಜೆಪಿಯ ಮೇಲೆ ಶಾಪ ತಟ್ತಾ ಇದ್ದಾರೆ ಸಾಮಾನ್ಯ ಜನ. ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಈ ದೇಶದಲ್ಲಿ, ಭಯೋತ್ಪಾದನೆ ಟ್ಯಾಕ್ಸ್ ಭಯೋತ್ಪಾದನೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಅಲ್ಪಸಂಖ್ಯಾತ ಬಹುಸಂಖ್ಯಾತ ರಾಜಕಾರಣ ನಡೆಯೋದಿಲ್ಲ. ಸಾಮಾನ್ಯ ಜನರ ಪರವಾಗಿ ಯಾರು ನಿಂತ್ಕೊಂಡಿರ್ತಾರೋ, ಯಾರು ಮಾತನಾಡಿರ್ತಾರೋ, ಯಾರು ಹೋರಾಟ ಮಾಡುತ್ತಾರೋ ಆ ಪಕ್ಷನೇ ಗೆಲ್ಲೋದು. ಅದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ನಾವು ಗೆಲ್ತಾ ಇದ್ದೀವಿ ಕುಮಾರಸ್ವಾಮಿ ಅಂತ ಹೇಳ್ತೀವಿ.